ಖುಷಿ ಆಗ್ತಿದೆ ಸರ್. ಇಲ್ಲಿವರೆಗೂ ಸಿನಿಮಾ ಬಿಟ್ಟಾದ್ಮೇಲೆ ಪ್ರತಿಯೊಬ್ಬ ಆರ್ಟಿಸ್ಟ್ಗಳಿಗೂ ನಾನು ಬರುವಂತ ಆಡಿಯನ್ಸ್ಗಳಿಗೆ ನಾನು ಲೋಗೋ ಹೊಡಿತಾ ಇದ್ದೆ, ಸಿನಿಮಾ ಹೆಂಗಿದೆ ಅಂತ ಕೇಳ್ತಾ ಇದ್ದೆ. ಇವತ್ತು ಆ ಲೋಗೋ ಮುಂದೆ ನಾನು ಮಾತಾಡ್ತಾ ಇದ್ದೀನಿ, ಚಾನಲ್ಗಳ ಮುಂದೆ ನಾನು ಮಾತಾಡ್ತಾ ಇದ್ದೀನಿ, ಸಿನಿಮಾ ಚೆನ್ನಾಗಿದೆ ಅಂತ ಹೇಳಿ ಮಾತಾಡ್ಕೊಂಡು ಬರ್ತಾ ಇದ್ದಾರೆ. ನೋಡಿರುವಂಥ ಆಡಿಯನ್ಸು ಕ್ಯಾರೆಕ್ಟರ್ ಬಗ್ಗೆ ತುಂಬ ಚೆನ್ನಾಗಿ ಹೇಳ್ತಾ ಇದ್ದಾರೆ. ಹೊರಗಡೆ ಬರುವಾಗ ಎಲ್ಲ ಹೇಳ್ತಿರೋ ಪದ ಚೆನ್ನಾಗಿದೆ ಅಂಥೇಳಿ, ಆ ಪದ ಹೇಳ್ತಿರೋದ್ರೆ ನನ್ನ ಪಾತ್ರ ಜನಕ್ಕೆ ಇಷ್ಟ ಆಗಿದೆ ಅಂತೇಳಿ ನನಗೆ ಅನಿಸ್ತಾ ಇದೆ. ಅದಕ್ಕೆ ನಾವು ಖುಷಿಯಾಗಿ ಇನ್ನೇನೂ ಇಲ್ವಲ್ಲ ಸರ್. ಸರ್, ಡಿಫ್ರೆನ್ಸ್ ಅಂತ ಬರೋದಾದ್ರೆ ಬೀಂಗ್ ಅ ಪಿ ಆರ್ ಓ ನನಗೊಂದು ಸಿನಿಮಾ ಸಿಗುತ್ತೆ, ಇದನ್ನು ರೀಚ್ ಮಾಡಬೇಕು ಅಂತ ಇರುತ್ತೆ. ಬೀಂಗ್ ಅ ಆರ್ಟಿಸ್ಟ್ ನಾನು ಮಾಡಿರೋ ಸಿನಿಮಾನ ನಾನು ರೀಚ್ ಮಾಡಬೇಕು ಅನ್ನೋದಿರುತ್ತೆ. ಪಿ ಆರ್ ಓ ನನಗೆ ಅದು ನನ್ನ ಕೆಲಸ, ಇದು ನನ್ನ ವೃತ್ತಿ. ವೃತ್ತಿ ಅಂದರೆ ಇದು ನಾನು ಇಷ್ಟಪಟ್ಟಿರುವಂಥ ವೃತ್ತಿ. ನಟನೆ ಅನ್ನೋದು ನನಗೆ ಮುಂಚೆಯಿಂದನೂ ಇಷ್ಟ ಇದ್ದಂಥದ್ದು. ಆ ಒಂದು ನಟನೆ ಮೂಲಕ ಇವತ್ತು ಹೊಸದಾಗೆ ಕಾಣಿಸ್ಕೊತಿದ್ದೀನಿ. ಇಲ್ಲಿವರೆಗೂ ನನ್ನ ಡಿಜಿಟಲ್ ಪಿ ಆರ್ ಆಗಿ ನೋಡ್ತಾ ಇದ್ರು, ಇವತ್ತು ನನ್ನನ್ನು ಆರ್ಟಿಸ್ಟ್ ಆಗಿ ನೋಡ್ತಾ ಇದ್ದಾರೆ, ಅದು ಖುಷಿ ಆಗ್ತಿದೆ ಸರ್. ಸರ್, ಯೂಶ್ವಲಿ ಆಸ್ ಬಿಂಗ್ ನಾನು ಪಿ ಆರ್ ಓ ಆಗಿರುವಂಥ ಸಿನಿಮಾಗಳಿಗೂ ನಾನು ಅದನ್ನೇ ಹೇಳೋದು, ಒಳ್ಳೆ ಸಿನಿಮಾ ಮಾಡಿದಾಗ 100% ಜನ ಥಿಯೇಟ್ರಿಗೆ ಬಂದೇ ಬರ್ತಾರೆ. ಒಳ್ಳೆ ಸಿನಿಮಾ ಕೊಟ್ಟರೆ ಅದು ಯಾವುದೇ ಹೀರೋ ಆಗಿರಲಿ ಯಾರೇ ಆಗಿರಲಿ ಜನ ಥಿಯೇಟ್ರಿಗೆ ಬರ್ತಾರೆ ಅನ್ನೋ ನಂಬಿಕೆ ಇದೆ. ನಾವು ಒಳ್ಳೆ ಸಿನಿಮಾ ಕೊಡಬೇಕು ಸರ್, ಜನ ಇಲ್ಲಿದ್ದರೂ ಬರ್ತಾರೆ ಅಷ್ಟೇ. ಫೈನಲಿ ರಾನಿ ರಿಲೀಸ್ ಆಗಿದೆ, ಥಿಯೇಟ್ರಲ್ಲಿದೆ. ನಮ್ಗಳ ಮಾತನ್ನ ಕೇಳೋಕೆ ಹೋಗ್ಬಿಡಿ, ನಾವು ಹೆತ್ತವರಿಗೆ ಹೆಗ್ಣ ಮುದ್ದು ಅನ್ನೋಂಗೆ ನಾವು ಸಿನಿಮಾ ಚೆನ್ನಾಗಿದೆ ಅಂತ ಹೇಳೇ ಹೇಳ್ತೀವಿ. ಬಟ್ ನೋಡಿರುವಂಥ ಆಡಿಯನ್ಸ್ ಏನು ಹೇಳ್ತಾರೆ, ಅವ್ರು ಹೇಳಿರುವಂಥ ರಿವ್ಯೂನಲ್ಲಿ ನಿಮಗೆ ಜೆನ್ಯುನಿಟಿ ಕಾಣಿಸಿದೆ, ದಯವಿಟ್ಟು ಥಿಯೇಟ್ರಿಗೆ ಬನ್ನಿ, 100% ನೀವು ಎಂಜಾಯ್ ಮಾಡ್ತೀರಾ. ಥ್ಯಾಂಕ್ ಯು. SSTV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.